ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವೀಗಾಗಲೇ ಇಂದಿನ ಒಂದು ತರಗತಿಯಲ್ಲಿ, ಅಂದರೆ 5ನೇ ತರಗತಿಯಲ್ಲಿ, ನಾವು ಹಲವಾರು ಗದ್ಯ ಹಾಗೂ ಪದ್ಯಗಳನ್ನು ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ವ್ಯಾಕರಣಾಂಶ ಭಾಗಗಳನ್ನು ನಾವು ತಿಳ್ಕೊಂಬಂದಿದ್ವಿ. ಅದೇ ರೀತಿ ಈ ಒಂದು 6ನೇ ತರಗತಿಯಲ್ಲಿ ನಾವು ಮಕ್ಕಳೇ, ಮುಖ್ಯವಾಗಿ ನಾವು ಈಗಾಗಲೇ ನಿಮಗೆ ಪುಸ್ತಕ ಪರಿಚಯ ಆಗಿದೆ, ನಾವು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸಿರಿ ಕನ್ನಡ ಈ ಒಂದು ಪಠ್ಯಪುಸ್ತಕವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಬರ್ತಕ್ಕಂತಹ ಪಾಠ ಅಂದರೆ ಗದ್ಯ ಹಾಗೂ ಪದ್ಯಗಳು ಹಾಗೂ ವ್ಯಾಕರಣಾಂಶಗಳನ್ನು ನಾವು ಕಲಿತಾ ಇದ್ದೀವಿ. ಹಾಗಾದರೆ ಮುಖ್ಯವಾಗಿ ಈ ಒಂದು ಗದ್ಯದಲ್ಲಿ, ಅಂದರೆ ಈ ಒಂದು ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಮೊದಲನೇ ಗದ್ಯವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ನಾವು ಹಲವಾರು ಏನಪ್ಪ ಅಂತಂದರೆ ಪ್ರಮುಖ ವ್ಯಕ್ತಿಗಳನ್ನು, ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ನಮ್ಮ ಒಂದು ರಾಷ್ಟ್ರದಲ್ಲಿ ಹಲವಾರು ಪ್ರಮುಖ ವ್ಯಕ್ತಿಗಳನ್ನು ನಾವು ನೋಡಿರ್ತೀವಿ. ಈ ಪ್ರಮುಖ ವ್ಯಕ್ತಿಗಳು ಅಂತ ಅಂದಾಗ ಅವರಲ್ಲಿ ಯಾವುದಾದ್ರೂ ಒಂದು ವಿಶೇಷತೆ ಇದ್ದಾಗ ಅವರು ಪ್ರಮುಖ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿರ್ತಾರೆ. ಅದೇ ರೀತಿ ಇಲ್ಲಿ ಈ ಒಂದು ಗದ್ಯ ಪಾಠದಲ್ಲಿ, ಅಂದರೆ ಮೊದಲನೆಯ ಒಂದು ಗದ್ಯ ಪಾಠದಲ್ಲಿ ನಾವು ಇಬ್ಬರ ಒಂದು ಪ್ರಮುಖ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ಒಂದು, ಅಂದರೆ ಅವರು ಅನುಭವಿಸಿದಂತಹ ಕಹಿ ಹಾಗೂ ಸಿಹಿ ನೆನಪುಗಳನ್ನು, ಅಂದರೆ ಕಹಿ ನೆನಪುಗಳು ಬಂದಾಗ ಅವರು ಏನು ಮಾಡಿದ್ದಾರೆ, ಕಹಿ ನೆನಪು ಹಾಗೂ ಸಿಹಿ ನೆನಪುಗಳು ಬಂದಾಗಲೂ ಸಹ ಅವರು ಜೀವನವನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಆ ಎಲ್ಲ ಕಹಿ ಘಟನೆಗಳು ಇದ್ದರೂ ಸಹ ಜೀವನದಲ್ಲಿ ಮುನ್ನಡೆಸಿಕೊಂಡು ಬಂದಿದ್ದರಿಂದ ಅವರನ್ನು ನಾವು ಇವತ್ತು ಪ್ರಮುಖ ವ್ಯಕ್ತಿಗಳು ಅಂತ ಗುರುತಿಸ್ತೀವಿ. ಅದೇ ರೀತಿ ಹಾಗಾದರೆ ಈ ಒಂದು ಘಟಕದಲ್ಲಿ, ಅಂದರೆ ಮೊದಲನೆಯ ಒಂದು ಘಟಕ ಯಾವುದಪ್ಪ ಅಂತಂದರೆ ದೊಡ್ಡವರ ದಾರಿ. ಅಂದರೆ ಈ ಒಂದು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಮೊದಲನೇ ಗದ್ಯಭಾಗದಲ್ಲಿ ಬರ್ತಕ್ಕಂತಹ ಒಂದು ಗದ್ಯಭಾಗ ಯಾವುದಂತಂದರೆ ದೊಡ್ಡವರ ದಾರಿ. ಹಾಗಾದರೆ ಮಕ್ಕಳೇ, ಇಲ್ಲಿ ಈ ಒಂದು ದೊಡ್ಡವರ ದಾರಿ ಅಂತ ಕರೀತೀವಿ. ದೊಡ್ಡವರು ಅಂತಂದರೆ ಯಾರಿಲ್ಲಿ? ಪ್ರಮುಖ ವ್ಯಕ್ತಿಗಳು. ದೊಡ್ಡವರು ಅಂದ ತಕ್ಷಣ ಬಹಳ ಗಾತ್ರದಲ್ಲಿ ದೊಡ್ಡವರು ಅಂತಲ್ಲ, ಅವರು ಪ್ರಮುಖ ವ್ಯಕ್ತಿಗಳು. ಅವರಲ್ಲಿರ್ತಕ್ಕಂಥ ವಿಶೇಷತೆಗಳು ಏನಿದ್ವು, ಅವರು ಯಾವ ರೀತಿಯ ಒಂದು ತನ್ನ ಜೀವನದುದ್ದಕ್ಕೂ ಕಷ್ಟ ಸುಖಗಳನ್ನು ಅನುಭವಿಸಿದ್ರು ಅನ್ನೋದನ್ನು ನಾವು ಇದರಲ್ಲಿ ತಿಳಿತಾ ಹೋಗ್ತೀವಿ. ಇಲ್ಲಿ ದೊಡ್ಡವರ ದಾರಿ, ಇಲ್ಲಿ ಮುಖ್ಯವಾಗಿ ನಾವು ಈ ದೊಡ್ಡವರ ದಾರಿ ಈ ಒಂದು ಗದ್ಯ ಭಾಗವನ್ನು ಬರೆದಂತಹ ಇಲ್ಲಿ ಲೇಖಕರು ಯಾರು ಅಂತ ನೋಡಿದರೆ ಬೇಗೋ ರಮೇಶ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಬೇಗೋ ರಮೇಶ್. ಇವರು ಈ ಒಂದು ಯಾವುದು ಗದ್ಯ ಭಾಗವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಮೊದಲನೇದಾಗಿ ಇವರ ಒಂದು ಕೃತಿಕಾರರ ಪರಿಚಯವನ್ನು ನಾವಿಲ್ಲಿ ತಿಳಿತಾ ಹೋಗೋಣ. ಹಾಗಾದರೆ ಕೃತಿಕಾರರ ಹೆಸರು ಏನು? ಬೇಗೋ ರಮೇಶ್. ಅಂತಂದರೆ ಇಲ್ಲಿ ಇವರ ಒಂದು ಜೀವನ ಚರಿತ್ರೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಕೃತಿಕಾರರ ಪರಿಚಯ ಗೋ ರಮೇಶ್. ಹಾಗಾದರೆ ಇವರ ಜನನ, ಇವರು ಎಲ್ಲಿ ಜನಿಸಿದರು ಅನ್ನೋದಾದರೆ, ಇವರು 1945 ಆಗಸ್ಟ್ 22ರಂದು ಇವರು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆ ಅವರ ಊರು ಯಾವುದು ಅಂತಂದರೆ, ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ. ಯಾವುದು ತಾಲೂಕು? ಕೃಷ್ಣರಾಜನಗರ ಎಂಬ ತಾಲೂಕಿನ ಯಾವ ಊರು? ದೊಡ್ಡ ಹನಸೋಗೆ ಅನ್ನೋ ಒಂದು ಗ್ರಾಮದಲ್ಲಿ ಇವರು ಜನಿಸಿದರು. ಇವರ ಜನನ 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನ
ದೊಡ್ಡ ಹನಸೋಗೆ ಅನ್ನೋ ಒಂದು ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಹಾಗಾದರೆ ಇವರ ತಂದೆ ತಾಯಿಗಳ ಹೆಸರು ಅಂದರೆ ತಂದೆ ತಾಯಿಯ ಹೆಸರು. ಇವರು ತಂದೆ ತಾಯಿಯ ಹೆಸರು, ತಂದೆ ಹೆಸರು ಬಿ ಎಸ್ ಗೋವಿಂದರಾಜು, ಬಿ ಎಸ್ ಗೋವಿಂದ ಗೋವಿಂದರಾಜು, ಹಾಗೂ ತಾಯಿ ಯಾರು ರಾಧಮ್ಮ. ತಾಯಿಯ ಹೆಸರು ರಾಧಮ್ಮ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ಇದಿಷ್ಟು ಏನಪ್ಪ ಅಂದರೆ ಇವರು ಜನನ ಆಗಿದ್ದಕ್ಕಂಥದ್ದು. ಕೃತಿಕಾರ ಪರಿಚಯ ಬೇಗೋ ರಮೇಶ್, ಜನನ 1945 ಆಗಸ್ಟ್ 22 ಮೈಸೂರು ಜಿಲ್ಲೆ ರಾಜನಗರ ತಾಲೂಕಿನ ದೊಡ್ಡ ಹನಸೋಗಿ ಅನ್ನೋ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಬಿ ಎಸ್ ಗೋವಿಂದರಾಜು, ತಾಯಿಯ ಹೆಸರು ರಾಧಮ್ಮ. ಅದೇ ರೀತಿ ಇವರ ವೃತ್ತಿ ಯಾವ ಒಂದು ವೃತ್ತಿಯನ್ನು ಮಾಡ್ತಾಯಿದ್ರು ಅಂತಂದರೆ ಬಿ ಇ ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಏನು ಮಾಡ್ತಾಯಿದ್ರು, ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೇವೆ ಸಲ್ಲಿಸಿ ಈಗ ಇವರು ಏನು ಮಾಡಿದ್ದಾರಪ್ಪ ಅಂತಂದರೆ ನಿವೃತ್ತಿಯಾಗಿದ್ದಾರೆ. ನಿವೃತ್ತರಾಗಿರುವರು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ಈಗ ಆಲ್ರೆಡಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು. ಆನಂತರ ಇವರು ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಅಂದರೆ ಇವರ ಒಂದು ಪ್ರವೃತ್ತಿ ಏನಿತ್ತು ಅಂತಂದರೆ ಸಾಹಿತಿಗಳಾಗಿರ್ತಕ್ಕಂಥ ಇವರು ಉತ್ತಮ ಭಾಷಾಂತರಕರು ಅಂತಂದರೆ ಭಾಷಾಂತರಕಾರರು ಆಗಿದ್ದಾರೆ. ಅಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡ್ತಕ್ಕಂಥದ್ದು, ಗಮಕಿಗಳು ಆಗಿರುವರು. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಸುಮಾರು ಇವರು 500 ಪುಸ್ತಕಗಳನ್ನು ರಚಿಸಿದ್ದಾರೆ. ಎಲ್ಲಿ? ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿದ್ರು. ಅದೇ ರೀತಿ ಇವರು ಹಲವಾರು ಕನ್ನಡ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಏನಪ್ಪ ಅಂದರೆ 500 ಪುಸ್ತಕಗಳನ್ನು ರಚಿಸಿರ್ತಕ್ಕಂಥವ್ರು ಯಾರು? ಬೇಗೋ ರಮೇಶ್ ಅವರು. ಆನಂತರ ಮಕ್ಕಳೇ, ಇಲ್ಲಿ ಜೀವನ ಚರಿತ್ರೆ ಅಂತಂದರೆ ಇವರು ಬರೆದಂತಹ ಕೆಲವೊಂದು ಕೃತಿಗಳು ಯಾವ್ಯಾವ ಅಂತಂದರೆ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಇವರು ಏನಪ್ಪ ಅಂತಂದರೆ ಇವರ ಹವ್ಯಾಸ ಪ್ರವೃತ್ತಿ ಏನಿತ್ತಂತಂದರೆ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತರು. ಅಂದರೆ ಇವರು ಅಷ್ಟು ಅಂದರೆ ವ್ಯಕ್ತಿ ಚಿತ್ರಗಳನ್ನು ಡ್ರಾಯಿಂಗ್ ಅಂತ ಏನು ಬರೀತಾರಲ್ಲ, ಡ್ರಾಯಿಂಗ್ ಅಂತ ಏನು ಕರಿತೀವಲ್ಲ, ಆ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಚಿತ್ರವನ್ನು ಬರಿತಾ ಇದ್ರಂತೆ. ಅದೇ ರೀತಿ ಇವರು ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಅದೇ ರೀತಿ ಕನ್ನಡ ಕವಿ ರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು. ಇವರ ಒಂದು ಯಾವ್ಯಾವ ಅಂತಂದರೆ ಜೀವನ ಚರಿತ್ರೆ ಹಾಗೂ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಇವರು ಬಹಳಷ್ಟು ಸಿದ್ಧಹಸ್ತರಾಗಿದ್ದರು. ಅದೇ ರೀತಿ ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿ
ರತ್ನತ್ರಯರು. ಅದೇ ರೀತಿ ವಿಜ್ಞಾನಿಗಳ ಹಾಗೂ ದೇಶಭಕ್ತರ. ಇಲ್ಲಿ ಇವರು ವಿಜ್ಞಾನಿಗಳ ಅಂತಂದರೆ ಸೈಂಟಿಸ್ಟ್, ವಿಜ್ಞಾನಿಗಳ ಹಾಗೂ ದೇಶಭಕ್ತರು. ದೇಶ ಭಕ್ತರ ಜೀವನ ಚರಿತ್ರೆಗಳು, ಜೀವನ ಚರಿತ್ರೆಗಳು ಇವರ ಕೃತಿಗಳಾಗಿವೆ. ಇವರು ಅಂದರೆ ಇವರು ಏನು ಮಾಡ್ತಾ ಇದ್ರು ಅಂತಂದರೆ, ವಿಶ್ವವಿಖ್ಯಾತ ಮಹಿಳೆಯರು ಒಂದು ವಿಶ್ವವಿಖ್ಯಾತ ಮಹಿಳೆಯರು ಹಾಗೂ ಗಮಕಿಗಳು ಹಾಗೂ ಕನ್ನಡ ಕವಿ ರತ್ನತ್ರಯರು, ವಿಜ್ಞಾನಿಗಳು, ದೇಶಭಕ್ತರ ಜೀವನ ಚರಿತ್ರೆಗಳನ್ನು ಇವರು ಕೃತಿಗಳನ್ನು ಈ ಒಂದು ಕೃತಿಗಳ ಬಗ್ಗೆ ಇವರು ಕೃತಿಗಳನ್ನು ಬರೆದಿದ್ದಾರೆ. ಅದೇ ರೀತಿ ಶಾಂತಿಪ್ರಿಯ ಅಂಕಿತದಲ್ಲಿ ಇವರು ರಚಿಸಿದ 600 ವಚನಗಳ ಕವನ ಸಂಕಲನ ಅಂದರೆ ವಚನ ಸಾಗರ ಅನ್ನೋ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಇವರು ಬರೆದಿರ್ತಕ್ಕಂತಹ ಯಾವುದು ವಚನ ಶಾಂತಿಪ್ರಿಯ ಅಂಕಿತದಲ್ಲಿ, ಇವರು ಶಾಂತಿಪ್ರಿಯ ಅಂಕಿತದಲ್ಲಿ ಇವರು ರಚಿಸಿದಂತಹ 600 ವಚನಗಳ ಕವನ ಸಂಕಲನ ಅಂದರೆ ವಚನಗಳ ಸಂಕಲನ, ಇದಕ್ಕೆ ವಚನ ಸಾಗರ ಅನ್ನೋ ಒಂದು ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಇಲ್ಲಿ ಇವರಿಗೆ ವಚನ ಸಾಗರ ಎಂಬ ಕೃತಿಗೆ ಯಾವ ಒಂದು ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಆನಂತರ ಇಲ್ಲಿ ಇವರು ಸರ್ ಎಂ ವಿ ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳು ಇವರಿಗೆ ದೊರಕಿದ್ದಾವೆ. ಅಂತಂದರೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅದೇ ರೀತಿ ಶಾಂತಿಪ್ರಿಯ ಅಂಕಿತದಲ್ಲಿ ಇವರು ರಚಿಸಿರ್ತಕ್ಕಂತಹ 600 ವಚನಗಳ ಸಂಕಲನ ವಚನ ಸಾಗರ ಅನ್ನೋ ಒಂದು ಕೃತಿಗೆ, ಈ ಒಂದು ವಚನ ಸಾಗರ ಅನ್ನೋ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರೋದು ನೋಡ್ತೀವಿ. ಅದೇ ರೀತಿ ಇವರು ಸರ್ ಎಂ ವಿ ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ದೊರಕಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿ ಈ ಒಂದು ಪ್ರಸ್ತುತ ಪಠ್ಯಭಾಗವನ್ನು ನಾವು ಇವರು ಬರೆದಿರ್ತಕ್ಕಂತಹ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಅಂದರೆ ಈ ಒಂದು ಪ್ರಸ್ತುತ ಪಠ್ಯ ಭಾಗವನ್ನು ನಾವು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಈ ಒಂದು ಘಟನೆಯ ಒಂದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ ದೊಡ್ಡವರ ದಾರಿ ಎಂಬುದನ್ನು ಈ ಒಂದು ಪಠ್ಯವನ್ನು ನಾವು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅಂದರೆ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಈ ಒಂದು ಕೃತಿಯಿಂದ ನಾವು ಈ ಒಂದು ಗದ್ಯ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಇದಿಷ್ಟು ಏನಪ್ಪಾ ಅಂತಂದರೆ ಈ ಒಂದು ಕೃತಿಕಾರರ ಪರಿಚಯ. ಇಲ್ಲಿ ಮಕ್ಕಳೇ ನಾವು ನೋಡೋದಾತಂದರೆ ದೊಡ್ಡವರ ದಾರಿ ಅಂತ ನಾವು ಈ ಒಂದು ಗದ್ಯ ಪಾಠವನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಮೊದಲನೇದಾಗಿ ನಾವು ಪಾಠ ಪ್ರವೇಶನ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಹಲವಾರು ಮರೆಯಲಾಗದಂತಹ ಘಟನೆಗಳು ನಡೆದಿರ್ತವೆ. ಅದೇ ರೀತಿ ಅವುಗಳು ಕೆಲವೊಮ್ಮೆ ಕಹಿ ಆಗಿರ್ಬೋದು, ಕೆಲವೊಮ್ಮೆ ಸಿಹಿ ಆಗಿರ್ಬೋದು. ಅಂದರೆ ಅವುಗಳ ಫಲ ಅಂದರೆ ಅವು ಕಹಿಯ ಫಲವೂ ಆಗಿರ್ಬೋದು ಅಥವಾ ಮತ್ತೊಮ್ಮೆ ಸಿಹಿಯ ಫಲವೂ ಆಗಿರ್ಬೋದು. ಕೆಲವೊಂದು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ ಜೀವನ ಪಾಠಗಳನ್ನು ಸಹ ಕಲಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ. ಅಂದರೆ ಕಹಿ ಘಟನೆಗಳು ಬಂದಾಗ ಏನು ಮಾಡ್ತಾನೆ ಮನುಷ್ಯ, ಇನ್ನಷ್ಟು ತಿದ್ದುಕೊಂಡು ಜೀವನವನ್ನು ಸಾಗಿಸ್ತಾನೆ. ಅದೇ ರೀತಿ ಇದೇ ದಾರ್ಶನಿಕರ ಜೀವನದಲ್ಲೂ ಸಹ ನಡೆದಂತಹ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ. ಅಂಥವರ ಒಂದು ಜೀವನದಲ್ಲಿ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂದು ಇಲ್ಲಿನ ಆಶಯ. ಅಂದರೆ ಇಲ್ಲಿ ದಾರ್ಶನಿಕರು, ಇಲ್ಲಿ
ಪ್ರಮುಖ ವ್ಯಕ್ತಿಗಳು ಅಂತ ಅಂದ್ವಿ. ಇವರಲ್ಲಿ ಇವರ ಒಂದು ಜೀವನದಲ್ಲಿ ನಡೆದಂತಹ ಕಹಿ ನೆನಪುಗಳನ್ನು ಇವರು ಆಧಾರವಾಗಿಟ್ಟುಕೊಂಡು ಮುಂದಿನ ಒಂದು ಜೀವನದಲ್ಲಿ ಎಲ್ಲರಿಗೂ ಬೆಳಕನ್ನು ಬೀರುವಂತಹ ಒಂದು ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದರೆ ನಾವು ಈ ಒಂದು ಗದ್ಯ ಪಾಠದಲ್ಲಿ ಒಟ್ಟಾರೆಯಾಗಿ ಇಬ್ಬರ ಒಂದು ಜೀವನ ಚರಿತ್ರೆಯನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಜಾಕಿರ್ ಹುಸೇನ್ ಇವರ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು, ಇಲ್ಲಿ ಈ ಒಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ಒಂದು ಮಾಹಿತಿಯನ್ನು ತಿಳಿತಾ ಹೋದರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನವನ್ನು ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಮಕ್ಕಳೇ, ಈಗಾಗಲೇ ನಾವೇನಪ್ಪ ಅಂದರೆ ಮುಖ್ಯವಾಗಿ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ. ಇವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು, ಹೌದಿಲ್ಲ? ಅದೇ ರೀತಿ ಇವರು ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ರೂ ಸಹ ಇವರು ಯಾವುದೇ ರೀತಿಯನ್ನು ಜಂಬವನ್ನು ಪಟ್ಕೊಳ್ಳದೆ ಇವರು ಬಹಳ ಸರಳವಾದಂತಹ ಜೀವನವನ್ನು ನಡೆಸ್ತಾ ಇದ್ದರು. ಅದೇ ರೀತಿ ಜನಕ ಮಹಾರಾಜನಂತೆ ಅವರದು ಯಾವ ರೀತಿ ಋಷಿ ಸದೃಶ ಜೀವನವನ್ನು ನಡೆಸ್ತಾ ಇದ್ದರು. ಅವರು ಕೋಪವನ್ನು ಅಂದರೆ ಯಾವುದೇ ರೀತಿ ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಅಂದರೆ ಕೋಪವನ್ನು ಮಾಡ್ಕೊಳ್ತಾ ಇಲ್ಲ, ಬಹಳ ಸಂಯಮದಿಂದ ಇರ್ತಾ ಇದ್ದರು. ಶಿಸ್ತು, ಸಂಯಮ, ಸಮಯ ಪಾಲನೆ ಅನ್ನೋದು ಇವರು ಬಹಳಷ್ಟು, ಈ ಒಂದು ಶಿಸ್ತು, ಸಂಯಮ, ಸಮಯ ಪಾಲನೆ ಇವಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದರು. ತಾವು ಜನರ ಸೇವಕ ಅಂದರೆ ಯಾರಿಗೆ ಆಗಲಿ ಇವರು ನಾನು ರಾಷ್ಟ್ರಪತಿ ಇದ್ದೀನಿ ಅಂತ ಜಂಬವನ್ನು ಪಡ್ಕೊಳ್ತಾ ಇರಲಿಲ್ಲ. ಇವರು ಏನು ಮಾಡ್ತಾ ಇದ್ರಂತಂದರೆ, ತಾನು ಜನರ ಸೇವಕ, ನಾನು ಬೇರೆಯವರ ಜನರನ್ನು ಸೇವೆಯನ್ನು ಮಾಡತಕ್ಕಂಥವನು ಅಂತ ಇವರು ಹೇಳ್ಕೊಳ್ತಾ ಇದ್ದರು. ಇಲ್ಲೇ ಗೊತ್ತಾಗುತ್ತೆ ಮಕ್ಕಳೇ, ಪ್ರಮುಖ ವ್ಯಕ್ತಿಗಳ ಒಂದು ಅವರ ಒಂದು ಬಾಳಿನಲ್ಲಿ ಯಾವ ರೀತಿಯ ಒಂದು ಶಿಸ್ತು, ಸಂಯಮವನ್ನು ರೂಢಿಸ್ಕೊಂಡಿದ್ರು ಅಂತ ಅನ್ನೋದು ನಾವು ಇದರಲ್ಲೇ ಗೊತ್ತಾಗುತ್ತೆ. ಅದೇ ರೀತಿ ಮಕ್ಕಳೇ, ಇಲ್ಲಿ ಮುಂದುವರಿದ ಭಾಗವನ್ನು ನಾವು ಇನ್ನೊಂದು ಅವಧಿಯಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ಒಂದು ದೊಡ್ಡವರ ದಾರಿ, ಈ ಒಂದು ಗದ್ಯಪಾಠದಲ್ಲಿ ಮುಖ್ಯವಾಗಿ ನಾವು ಇಂದಿನ ಅವಧಿಯಲ್ಲಿ ಬೇಗು ರಮೇಶ್ ಅಂತಂದರೆ ಇವರ ಕೃತಿಕಾರರ ಪರಿಚಯವನ್ನು ನಾವು ನೋಡಿದ್ದೀವಿ. ಇಲ್ಲಿ ಕೃತಿಕಾರರ ಪರಿಚಯ ಅಂದರೆ ಬೇಗು ರಮೇಶ್, ಇವರ ಜನನ 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ತಾಯಿಯ ಹೆಸರು B.S. ಗೋವಿಂದರಾಜು ಹಾಗೂ ತಾಯಿ ರಾಧಮ್ಮ. ಇವರ ವೃತ್ತಿ ಅಂದರೆ ಇವರು ಏನ ಒಂದು ವೃತ್ತಿಯನ್ನು ಮಾಡ್ತಾ ಇದ್ರು ಅಂತಂದರೆ, BE ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಇವರು ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವರು. ಇವರ ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಬಹಳಷ್ಟು ಸಿದ್ಧಹಸ್ತರು. ಅದೇ ರೀತಿ ವಿಶ್ವವಿಖ್ಯಾತ ಮಹಿಳೆಯರು ಮತ್ತು ಗಮಕಿಗಳು, ಕನ್ನಡ ಕವಿ ರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಪ್ರಮುಖ ಕೃತಿಗಳಾಗಿದ್ವು. ಅದೇ ರೀತಿ ಇವರ ವಚನ ಸಾಗರ ಎಂಬ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರೋದನ್ನ ನಾವು ಕಾಣ್ತೀವಿ. ಈ ಒಂದು ಪ್ರಸ್ತುತವಾದಂತಹ ಕೊಟ್ಟಿರ್ತಕ್ಕಂತಹ ದೊಡ್ಡವರ ದಾರಿ ಈ ಒಂದು ಗದ್ಯವನ್ನು ನಾವು ಇಲ್ಲಿ ಪ್ರಸ್ತುತ ಗದ್ಯ ಭಾಗವನ್ನು ನಾವು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಈ ಒಂದು ಕೃತಿಯಿಂದ ನಾವು ಈ ಗದ್ಯಪಾಠವನ್ನು ಆಯ್ದುಕೊಂಡಿದ್ದೀವಿ. ಮಕ್ಕಳೇ, ನೀವೇನು ಮಾಡಬೇಕು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಅಂತಂದರೆ, ಈ ಒಂದು ನಿಮ್ಮ ಒಂದು ಕನ್ನಡ ನೋಟ್ಬುಕ್ನಲ್ಲಿ ನೀವೇನು ಮಾಡ್ತಾ ಹೋಗಬೇಕು, ಕೃತಿಕಾರರ ಪರಿಚಯ ಅಂದರೆ ಪಾಠದ ಶೀರ್ಷಿಕೆ ದೊಡ್ಡವರ ದಾರಿ, ಆನಂತರ ಇವರ ಒಂದು ಕೃತಿಕಾರರ ಪರಿಚಯವನ್ನು ನೀವಿಲ್ಲಿ ಬರಿತಾ ಹೋಗಬೇಕಾಗತ್ತೆ. ಇದು ಇಂದಿನ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ. ನಾನು ಮುಂದಿನ ಒಂದು ಅವಧಿಯಲ್ಲಿ ನಾನೇನು ಮಾಡ್ತಾ ಹೋಗ್ತೀನಿ, ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ನಾನು ಮುಂದಿನ ಅವಧಿಯಲ್ಲಿ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.